ಹಾಯ್, ಹಲೋ, ನಮಸ್ಕಾರ. ಕನ್ನಡತಿಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾನು ಅಚಲ ಪರಮೇಶ್ವರಿ ಅಮ್ಮನವರ ಹಬ್ಬ ಹೇಗೆ ಮಾಡ್ತಾರೆ, ಎಷ್ಟು ದಿನ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅಂತ ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರಿ, ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಾನು ಅಚಲಮ್ಮಂದು ಜಾತ್ರೆ ಬಗ್ಗೆ ತೋರಿಸ್ತಾ ಇದ್ದೀನಿ. ಈ ಜಾತ್ರೆ 2 ದಿನ ನಡೆಯುತ್ತೆ, ಮಂಗಳವಾರ ಮತ್ತು ಬುಧವಾರ. ಅವತ್ತು 2 ದಿನವೂ ನಿದ್ದೆ ಮಾಡಲ್ಲ, ಯಾಕೆ ಅಂದರೆ 2 ದಿನ ದೇವ್ರದ್ದು ಉತ್ಸವ ನಡೆಯುತ್ತೆ, ಅದಕ್ಕೋಸ್ಕರ ಯಾರೂ ನಿದ್ದೆ ಮಾಡಲ್ಲ. ಅಕ್ಕಪಕ್ಕ ಹಳ್ಳಿಯಿಂದ ಬೇರೆ ಬೇರೆ ಕಡೆಯಿಂದ ದೇವರು ಒಕ್ಕಲು ಇರ್ತಾರಲ್ಲ, ಎಲ್ಲ ತುಂಬ ಜನ ಬಂದಿರ್ತಾರೆ ಜಾತ್ರೆಗೆ ಅಂತ. ಗುರುವಾರ ಬೆಳಗಿನ ಜಾವವರೆಗೂ ಜಾತ್ರೆ ಇರುತ್ತೆ. ನೋಡಿ, ನಾನು ನಿಮಗೆ ಜಾತ್ರೆ ಕಟ್ಟಿರೋದೆಲ್ಲ ತೋರಿಸ್ತಾ ಇದ್ದೀನಿ. ಅಚಲ ಪರಮೇಶ್ವರಿಗೆ ಪ್ರಿಯವಾದ ನೈವೇದ್ಯ ಯಾವುದು ಅಂತ ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ, ಅಲ್ಲಿವರೆಗೂ ವಿಡಿಯೋ ನೋಡಿ. ಇವಾಗ ನಾವೂ ಜಾತ್ರೆ ಸುತ್ತೋಕೆ ಅಂತ ಬಂದಿದ್ದೋ, ಹಾಗೇ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ, ದೇವರಿಗೆ ಪೂಜೆ ಮಾಡಿಸ್ಬೇಕಲ್ಲ, ಅದಕ್ಕೋಸ್ಕರ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನೋಡಿ, ದೇವಸ್ಥಾನ ಮಂಗಳಾರ ಮಳೆ ಬರ್ತಾನೆ ಇತ್ತು, ನೋಡಿ ಹನಿ ಹನಿತಿದೆ. ಇದಾದ್ಮೇಲೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ಬಸವಣ್ಣನ ಸಮಾಧಿ. ಮುಂಚೆ ಒಂದು ಬಸವ ಇತ್ತು ಈ ಊರಲ್ಲಿ, ಬಸವ ಸತ್ತೋಗಿರೋದನ್ನ ಇಲ್ಲಿ ಸಮಾಧಿ ಮಾಡಿದ್ದಾರೆ. ಇವಾಗ ತೋರಿಸ್ತಾ ಇರೋದು ನಾನು ನಿಮಗೆ ಧೂಪದ ಕಂಬ. ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಬುಧವಾರ ಮೀನ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಮೊದಲನೇ ದಿನದ ಜಾತ್ರೆ ಮಾತ್ರ ನಾನು ವಿಡಿಯೋ ಮಾಡ್ತಿರೋದು, ಎರಡನೇ ದಿನದ ಜಾತ್ರೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಸೊ ಇದಕ್ಕೆ ಚಕ್ಕೆ ಎಲ್ಲ ಹಾಕ್ಬಿಟ್ಟು ಉರಿಸ್ತಾರೆ, ಚಕ್ಕೆ ಕರ್ಪೂರ ಎಲ್ಲ ಹಾಕ್ಬಿಟ್ಟು ಉರಿಸ್ತಾರೆ, ಇದಕ್ಕೆ ಧೂಪದ ಕಂಬ ಅಂತ ಕರೀತಾರೆ. ನೋಡಿ, ಮತ್ತೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಫುಲ್ಲು ಎಳ್ನೀರಿದೆ. ಇದು ಎಳನೀರನ್ನ ಕಂಬಗೆ ಉಯ್ತಾರೆ, ಅದನ್ನು ಎರೆಗ್ನ ಅಂತ ಕರೀತಾರೆ. ಇಲ್ಲಿ ಬಲಗಡೆ ಸೈಡಲ್ಲಿ ಕಾಣಿಸ್ತಾ ಇರೋದೆಲ್ಲ ಪಾನಕ, ಈ ಚೌರ್ಗೆಲ್ಲೆಲ್ಲ ಪಾನಕ ಮಾಡಿಬಿಟ್ಟು ಇಟ್ಟಿದ್ದಾರೆ, ಅದನ್ನು ದೇವ್ರ ಉತ್ಸವ ಮಾಡಬೇಕಾದ್ರೆ ಹೊರಗಡೆ ತೆಗಿತಾರೆ. ಮತ್ತೆ ನೋಡಿ, ಇವತ್ತು ರಂಗ ಕುಣಿತಿದ್ದಾರೆ, ಜಾಸ್ತಿ ಕುಣಿಯಲ್ಲ, ಸ್ವಲ್ಪ ಕುಣಿತಾರೆ ಅಷ್ಟೇ. ಮತ್ತೆ ಇದು ಆದ್ಮೇಲೆ ಇವಾಗ ಪಾದದ ಹತ್ರ ಹೋಗ್ತಾ ಇದ್ದಾರೆ. ಪಾದದ ಹತ್ರ ಯಾಕಪ್ಪ ಹೋಗ್ತಾ ಇದ್ದಾರೆ ಅಂದ್ರೆ, ಅಲ್ಲಿ ಚಟ್ನಳಮ್ಮ ಬಂದಿದ್ದಾರೆ, ಅವ್ರನ್ನ ಕರ್ಕೊಂಬರೋದಕ್ಕೆ ಹೋಗ್ತಾ ಇದ್ದಾರೆ. ಚಟ್ನಳಮ್ಮ ಯಾರು ಅಂತ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ಅದು ಬಂದು ಮಾಯಮ್ಮ ಅಂತ, ಅಚಲ ಪರಮೇಶ್ವರಿ ಅವರ ತಂಗಿ, ಪಕ್ಕದ ಊರಲ್ಲೇ ಇರೋದು. ಅವ್ರನ್ನ ಕರ್ಕೊಂಬರೋಕೆ ಅಂತ ಇವಾಗ ಹೋಗ್ತಾ ಇದ್ದಾರೆ. ನೋಡಿ, ಇಲ್ಲಿ ಬಂದಿದ್ದೀವಿ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ತಮಟೆ ಬಡಿತಾ ಇದ್ದಾರೆ ಒಬ್ರು, ಇನ್ನೊಬ್ರು ಸವರ್ಕೊಂಡು ಅದನ್ನ ಬಡಿತಾ ಇದ್ದಾರೆ. ಅದನ್ನ ಅರೆ ಅಂತ ಕರೀತಾರೆ. ಈ ಅರೆ ಕಂಡ್ರೆ ಅಚಲಮ್ಮಂಗಾಗಲ್ಲ, ಅಥವಾ ಸೋಮನ್ ಕುಣಿತಕ್ಕಂತೂ ಕೂಡ ಅಚಲಮ್ಮಂಗಾಗಲ್ಲ. ಅದಕ್ಕೋಸ್ಕರ ಇದನ್ನ ಊರಿಂದ ಒಳಗಡೆ ಕರ್ಕೊಂಡು ಹೋಗಲ್ಲ, ಅಲ್ಲಿ ಅಲ್ಲಿ ಮರ ಇದೆ, ಅಲ್ಲಿ ಮಾತ್ರ ಇದನ್ನ ಬಡಿಯೋದಕ್ಕೆ ಅಥವಾ ಸೋಮನ್ ಕುಣಿತ ಕುಣಿಯೋದಕ್ಕೆ ಬಿಡ್ತಾರೆ. ಅದನ್ನ ನಿಮ್ಗೆ ಮತ್ತೆ ಮುಂದೆ ತೋರಿಸ್ತೀನಿ ಸೋಮನ್ ಕುಣಿತನ. ಇವಾಗ ನೋಡಿ, ಇಲ್ಲಿ ಚಟ್ನಳಮ್ಮ ಅವ್ರು ಕಾಣಿಸ್ತಾ ಇದ್ದಾರೆ. ಹಾಗೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಆ ದೇವಿ ನಿಮ್ಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇವಾಗ ಚಟ್ನಳಮ್ಮನ ಇಲ್ಲಿಂದ ಮತ್ತೆ ಊರೊಳಗಡೆ ಕರ್ಕೊಂಡೋಯ್ತಾರೆ, ಲಾಳಂಕೆರೆ ಒಳಗಡೆ, ಅಲ್ಲಿ ಸೋಮನ ಕುಣಿತ ಕುಣಿತಾರೆ. ನೋಡಿ, ಇವಾಗ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಬಸವನು ಬಂದಿರುತ್ತೆ, ಬಸವನು ಇಲ್ಲಿ ಪೂಜೆ ಎಲ್ಲ ಮುಗಿದ್ಮೇಲೆ ಮತ್ತೆ ಊರೊಳಗಡೆ ಹೋಗ್ತಾರೆ. ಇವಾಗ ಸೂರ್ಬಾಣ ಮೀನ್ಸ್ ಸೂರ್ಬಾಳೆಹಣ್ಣು ಅಂತ ಎಸಿತಾರೆ, ಅದನ್ನ ಇವಾಗ ಇಲ್ಲಿ ಎಸಿತಾ ಇದ್ದಾರೆ. ಅರ್ಕೆ ಕಟ್ಕೊಂಡಿರೋದು ಕೂಡ ಈ ತರ ಎಸಿತಾರೆ. ಇವಾಗ ಇದೆಲ್ಲ ಆದ್ಮೇಲೆ ನೋಡಿ, ಊರು ಒಳಗಡೆ ಹೋಗ್ತಾ ಇದ್ದಾರೆ. ಇದು ಊರು ಹೊರಗಡೆ ಇರೋದು ಪಾದ. ಇಲ್ಲಿ ಕೋಡ್ಲಿಂಗೇಶ್ವರ ಮತ್ತೆ ಅಚಲಮ್ಮ ಹಾಗೆ ಗಣೇಶ ಷಣ್ಮುಗನ ಪಾದ ಇದೆ ಅಂತ ಹೇಳ್ತಾರೆ. ಅದು ಪಾದ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಕತ್ಲೆ ಇತ್ತು, ಸೊ ಅದಕ್ಕೋಸ್ಕರ ಅಲ್ಲಿ ಕಾಣಿಸಲ್ಲ ಅಂತ ನಾನು ಮಾಡಿಲ್ಲ. ಇವಾಗ ಎಲ್ಲ ಹೋಗ್ತಾ ಇದ್ದಾರೆ. ಚಟ್ನಳಮ್ಮ ಅಂತೂ ಹೋಗೋದು ತುಂಬ ಫಾಸ್ಟು. ಅಲ್ಲಿ ಇಟ್ಕೊಂಡಿರ್ತಾರಲ್ಲ, ಓದ್ಕೊಂಡಿರ್ತಾರಲ್ಲ ದೇವ್ರನ್ನ, ಅವರಂತೂ ತುಂಬ ಫಾಸ್ಟಾಗಿ ನಡ್ಕೊಂಡು ಹೋಗ್ತಿರ್ತಾರೆ. ಅವ್ರು ಹೇಳ್ತಾರೆ ಆ್ಯಕ್ಚುಲಿ ದೇವರೇ ಆ ಥರ ಕರ್ಕೊಂಡು ಹೋಗ್ತಿರುತ್ತೆ ಅಂತ. ಸೊ ತುಂಬ ಫಾಸ್ಟಾಗಿ ಕರ್ಕೊಂಡು ಹೋಗುತ್ತೆ, ಆ ದೇವರಿಂದ ನಾವು ಓಡ್ತಾ ಇರಬೇಕು. ಊರೊಳಗಡೆ ಬಂದರೂ ಅಷ್ಟೇ, ತುಂಬ ಫಾಸ್ಟಾಗಿ ಹೋಗುತ್ತೆ, ಹಿಡಿಯೋಕ್ಕಾಗಲ್ಲ ಆ ದೇವ್ರನ್ನ. ಅದಕ್ಕೋಸ್ಕರ ಕೆಲವು ಸಲ ಟ್ರ್ಯಾಕ್ಟರಲ್ಲಿ ಕಟ್ಕೊಂಡು ಹೋಗ್ತಾರೆ. ಇವಾಗ ನೋಡಿ, ಊರೊಳಗಡೆ ಬಂದಿದ್ದೀವಿ. ಇವಾಗ ಇಲ್ಲೇ ಪಕ್ಕದಲ್ಲಿ ಅರಳಿ ಮರ ಇದೆ, ಅಲ್ಲಿ ಬಸವಂದು ನಿಮಗೆ ಆಗಲೇ ಸಮಾಧಿ ತೋರಿಸಿದ್ನಲ್ಲ, ಆ ಸಮಾಧಿ ಹತ್ರಕ್ಕೆ ಹೋಗ್ಬಿಟ್ಟು ಮತ್ತೆ ಬಂದು ಅರಳಿ ಮರದ ಪಕ್ಕ ನಿಂತ್ಕೊಳ್ಳುತ್ತೆ. ಆಮೇಲೆ ಸೋಮನ ಕುಣಿತ ಸ್ಟಾರ್ಟ್ ಮಾಡ್ತಾರೆ. ಸೋಮನ ಕುಣಿತ ಬಗ್ಗೆ ನಿಮ್ಗೆ ಹೇಳೋದಾದ್ರೆ, ಸೋಮನ ಕುಣಿತ ಇದು ದೇವಿಯ ಆರಾಧನೆ ಒಂದು ಅಂಗ. ದೇವಿ ರಂಜಿಸಲು ಅಥವಾ ದೇವಿ ಮನಸ್ಸಿಗೆ ಸಂತೋಷ ಮಾಡಲು ಸೋಮನ ಕುಣಿತ ಕುಣಿತಾರೆ ಅಂತ ಹೇಳ್ತಾರೆ. ಸೋಮ ದೇವಿಯ ಅಂಗರಕ್ಷಕ ಕೂಡ ಅಂತಾನು ಹೇಳ್ತಾರೆ. ಇವಾಗ ನೋಡಿ, ದೇವರು ಹೋಗ್ತಾ ಇದೆ ಅಲ್ಲಿ.
ಕೆಲವು ಕಡೆ ಸೋಮನ ಕುಣಿತ ಇರೋದಿಲ್ಲ, ಕೆಲವು ಕಡೆ ಸೋಮನ ಕುಣಿತ ಜೋರಾಗಿಗೆನೆ ಕುಣಿತಾರೆ. ಅಂದ್ರೆ ಅದು ಸೋಮನ ಕುಣಿತ ಇರುತ್ತಲ್ಲ, ಅದು ರಾಕ್ಷಸಂದು ತಲೆ ಇರುತ್ತಲ್ಲ, ಅದನ್ನ ಹಾಕೊಂಡ ತಕ್ಷಣ ತಲೆ ಇಟ್ಕೊಂಡಂಗಾಗುತ್ತೆ ಅಂತ ಹೇಳ್ತಾರೆ. ನಾನು ಸೋಮನ್ ಕುಣಿತ ಕುಣಿಯೋರ್ನ ಕೇಳಿದೀನಿ, ಅವ್ರು ಹೇಳಿದ್ದಾರೆ ತಲೆ ಇಟ್ಕೊಂಡಂಗಾಗುತ್ತೆ, ಅದು ದೇವ್ರು ಬರುತ್ತೆ ಮೀನ್ಸ್ ಬರೋ ತರ ಆಗುತ್ತೆ ಅಂತ. ಸೊ ಇವಾಗ ನೋಡಿ, ಇದು ಅರಳಿ ಮರದ ಹತ್ರ ಹೋಗ್ತಾ ಇದೆ ದೇವ್ರು. ಇವಾಗ ಇದಾದ್ಮೇಲೆ ನೋಡಿ, ಸೋಮನ್ ಕುಣಿತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಸೋಮನ್ ಕುಣಿತ ವಿಡಿಯೋ ತೋರಿಸ್ತಾ ಇದ್ದೀನಿ, ನೀವು ನೋಡಿ. ಸೋಮನ್ ಕುಣಿತ ಎಲ್ಲ ಕುಣಿತ ಆಗಿದೆ. ಇವಾಗ ಊರೊಳಗಡೆ ಹೋಗ್ತಾ ಇದ್ದಾರೆ, ಅಂದ್ರೆ ಅಚ್ಚಲಮ್ಮನ ದೇವಸ್ಥಾನದ ಹತ್ರ. ಅಲ್ಲಿ ಈ ದೇವಿಗೂ ಕೂಡ ಅಡ್ಕೈ ಮಾಡಿಸ್ತಾರೆ, ಅಚ್ಚಲಮ್ಮ ಮತ್ತೆ ಚಟ್ನಳಮ್ಮ ಇಬ್ರಿಗೂ ಅಡ್ಕೈ ಮಾಡಿಸಿ ಅದೆಲ್ಲ ಆದ್ಮೇಲೆ ಇಬ್ರು ದೇವ್ರನ್ನು ಉತ್ಸವ ಮಾಡ್ತಾರೆ, ಅಂದ್ರೆ ಮೆರವಣಿಗೆ ಮಾಡ್ತಾರೆ. ನಾನು ನಿಮ್ಗೆ ಆವಾಗಲೇ ಹೇಳಿದಾಗೆ ಸೋಮನ್ ಕುಣಿತ ಇಲ್ಲೇ ಲಾಸ್ಟು, ಅಚ್ಚಲಮ್ಮಂಗೆ ಅದು ಆಗಲ್ಲ, ಅದಕ್ಕೋಸ್ಕರ ಇಲ್ಲಿಂದ ಅದನ್ನ ಸ್ಟಾಪ್ ಮಾಡಿಬಿಡ್ತಾರೆ. ಊರೊಳಗಡೆ ಎಲ್ಲ ಹೋಗ್ಬಿಟ್ಟು ಅದು ಕುಣಿಯೋದಿಲ್ಲ. ಈಗ ನೋಡಿ, ದೇವರು ಫಾಸ್ಟ್ ಆಗಿ ಹೋಗ್ತಾ ಇದೆ, ಊರೊಳಗಡೆ ಹೋಗ್ತಾ ಇದೆ. ಇವಾಗ ನೋಡಿ, ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅಂಕ ಎಲ್ಲ ಮಾಡಿಸಾಗಿ ಇವಾಗ ದೇವರ ಉತ್ಸವಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಮತ್ತೆ ಇವತ್ತು ಕೂಡ ಅಯ್ಯನವರು ಕಳಸ ಇಟ್ಕೊಂಡು ಹೋಗ್ತಾರೆ, ಅವ್ರಿಗೂ ಕೂಡ ಇವತ್ತು ದೇವ್ರು ಕೂಡ ಬರುತ್ತೆ. ದೇವ್ರ ಉತ್ಸವ ಜೊತೆಗೆ ಅವ್ರೂ ಹೋಗ್ತಾ ಇರ್ತಾರೆ. ಇವಾಗ ಬಸವ ಹೋಗ್ತಾ ಇದೆ. ನಾನೇ ಅಲ್ಲಿ ಕೇಳ್ದಂಗೆ ಬಸವ ಇವತ್ತು ಅಂದ್ರೆ ಜಾತ್ರೆ ದಿನ ಮೂರು ಸಲ ಪಾದದ ಹತ್ರ ಹೋಗುತ್ತೆ ಅಂತ ಹೇಳಿದ್ರು. ಸೊ ಮೂರು ಸಲ ಪಾದದ ಹತ್ರ ಹೋಗ್ತಾ ಇದೆ ಅದು. ಬಸವ ನೋಡಿ ಎಷ್ಟು ನಿಧಾನಕ್ಕೆ ನಡ್ಕೊಂಡ್ಬರ್ತಿದೆ ತಾಳ್ಮೆಯಿಂದ. ಇವತ್ತು ಪಟಾಕಿ ಜಾಸ್ತಿ ಹೊಡಿತಾರೆ ಅಲ್ಲಿ ಮಂಗಳವಾರ ದಿನ ಜಾತ್ರೆ ದಿನ. ಎಷ್ಟೇ ಪಟಾಕಿ ಹೊಡೆದ್ರು ಅದೇನು ಅಲ್ಗಾಡಲ್ಲ.
ಯಾಕೆ ಅಂದರೆ ಅದ್ರ ಮೇಲೆ ಅಚಲಮ್ಮಂದು ಶಕ್ತಿ ಇರುತ್ತೆ ಅಥವಾ ಪ್ರಭಾವ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಷ್ಟು ತಾಳ್ಮೆಯಿಂದ ಇರುತ್ತೆ ಅಂತ ಹೇಳ್ತಾರೆ. ಇವಾಗ ನೋಡಿ, ಉತ್ಸವಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕ ಅಕ್ಕ ತಂಗಿರನ್ನ ಕೂರಿಸ್ತಾ ಇದ್ದಾರೆ, ಅಂದರೆ ಅಚಲಮ್ಮ ಮತ್ತು ಚಟ್ನಳಮ್ಮ ಇಬ್ಬರೂ ಕೂರಿಸ್ತಾರೆ. ಇಬ್ಬರೂ ಜೊತೆಗೆ ಉತ್ಸವ ಮಾಡಿಸ್ತಾರೆ ಅಥವಾ ಮೆರವಣಿಗೆ ಮಾಡಿಸ್ತಾರೆ. ಅಲ್ಲೇ ಕಂಬ ಇದೆಯಲ್ಲ, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನೆಲ್ಲ ಕಂಬದ ಸುತ್ತ ಸುತ್ತಿಸ್ತಾರೆ ಒಂದು 3 ರೌಂಡು. ಇವಾಗ ನೋಡಿ ಕೂರಿಸ್ತಾ ಇದ್ದಾರೆ, 2 ದೇವ್ರನ್ನೂ ಕೂರಿಸಿ ಆಗಿದೆ. ಇದು ಆಲ್ರೆಡಿ ಬೆಳಗಿನ ಜಾವ 1-3 ಗಂಟೆ ಆಗಿರುತ್ತೆ. ದೇವರೆಲ್ಲ ಕೂರಿಸೋ ಅಷ್ಟರಲ್ಲಿ ಪಟಾಕಿ ಎಲ್ಲ ಜೋರಾಗಿ ಹೊಡಿತಾ ಇದ್ದಾರೆ. ಇವಾಗ ರೆಡಿ ಆಗಿದೆ, ದೇವರು ಹೋಗ್ತಾ ಇದ್ದಾರೆ. ಹಾಗೆ ದೇವ್ರ ಜೊತೆ ಅಯ್ಯ ಅವರು ಹೋಗ್ತಾ ಇದ್ದಾರೆ. ನೋಡಿ, ಕಳಸ ಇಟ್ಕೊಂಡಿದ್ದಾರೆ ಅವರು. ಅವ್ರಿಗೂ ಇವಾಗ ದೇವ್ರು ಬಂದಿದೆ ಮೈ ಮೇಲೆ. ಈಗ ಹಾಗೆ ದೇವಿನ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಚಲಮ್ಮನ. ಓಂ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಿಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಚಲಮ್ಮ ಮತ್ತು ಚಟ್ನಳಮ್ಮ, ನಿಮಗೆಲ್ಲ ಒಳ್ಳೇದು ಮಾಡಲಿ, ನಿಮಗೆ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಹಾಗೆ ಈ ಕಂಬದ ಸುತ್ತ 3 ರೌಂಡು ಸುತ್ತಾರೆ. ಹಾಗೆ ಪಟಾಕಿ ಜೋರಾಗಿ ಹೊಡಿತಾ ಇರ್ತಾರೆ. ಇಲ್ಲಿ ನೋಡಿ ಮತ್ತೆ ಐನರು ಹೋಗ್ತಾ ಇದ್ದಾರೆ. ಮೊದಲಿಗೆ 2 ರೌಂಡು ದೇವ್ರದ್ದು ಉತ್ಸವ ಆಗುತ್ತೆ, 3ನೇ ರೌಂಡಿಗೆ ಪಾನಕದವರು ಅಂದರೆ ಪಾನದರ್ಬೆಯವರು ಸೇರ್ಕೋತಾರೆ. ಈ ಪಾನಕ ಅಚಲ ಪರಮೇಶ್ವರಿಗೆ ತುಂಬ ಇಷ್ಟವಾಗಿರುವಂಥ ನೈವೇದ್ಯ. ಇದ್ರ ಜೊತೆಗೆ ಎಳನೀರನ್ನ ಉಪಯೋಗಿಸ್ಬಿಟ್ಟು ಸಿಹಿ ಕುಂಬಳಕಾಯಿಂದ ಒಂದು ನೈವೇದ್ಯ ಮಾಡ್ತಾರೆ, ಬೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಅಂತ ಕೇಳಿದ್ದೀನಿ. ನನಗೆ ಗೊತ್ತಿರೋ ಪ್ರಕಾರ ಎಳನೀರು ಉಪಯೋಗಿಸ್ಬಿಟ್ಟು ದೇವರಿಗೆ ನೈವೇದ್ಯ ಮಾಡಿರೋದು ಕಡಿಮೆ. ಸೊ ಇಲ್ಲಿ ಎಳನೀರು ಮತ್ತು ಸಿಹಿ ಕುಂಬಳಕಾಯಿ ಹಾಕ್ಬಿಟ್ಟು ನೈವೇದ್ಯ ಮಾಡ್ತಾರೆ. ಇದ್ರ ಜೊತೆಗೆ ಪಾನಕನೂ ಕೂಡ ದೇವರಿಗೆ ಪ್ರಿಯವಾಗಿರೋದು. ಇವಾಗ ನೋಡಿ ಅಲ್ಲಿ ಪಾನ್ ದರ್ಬೆಯವರು ಬರ್ತಾ ಇದ್ದಾರೆ. ಪಾನ್ ದರ್ಬೆಯವರು ಬಂದು 3 ದಿನದವರೆಗೂ ಉಳ್ಸ್ಕೊಂಡಿರ್ತಾರೆ. ಅಂದರೆ ನಾನು ನಿಮಗೆ ಹಿಂದೆ ವಿಡಿಯೋನಲ್ಲಿ ಹೇಳಿದೆ, ಸೋಮವಾರ ಬಂದು ನಿದ್ರೆ ಸೋಮವಾರ ಅಂತ, ನಿದ್ರೆ ಸೋಮವಾರದಿಂದ ಬಸವನ ಉಳಿಗೆ ಮಾಡ್ತಾರೆ ಅಂತ ಹೇಳಿದೆ ಅಲ್ಲ, ಅದು ಬೆಳಗಿನ ಜಾವ 3:30ಗೆ ಬಸವನ ಉಳಿಗೆ ಮಾಡೋದು. ಬೆಳಗಿನ ಜಾವ 3:30ಯಿಂದ ಅವರು ಬುಧವಾರ ಬೆಳಗಿನ ಜಾವದವರೆಗೂ ಉಳ್ಸ್ಕೊಂಡಿರ್ತಾರೆ. ಅಂದರೆ ಸೋಮವಾರ ಫುಲ್ ಡೇ, ಮಂಗಳವಾರ ಫುಲ್ ಡೇ, ಮತ್ತೆ ಮಂಗಳವಾರ ನೈಟ್ ಊಟ ಮಾಡಲ್ಲ, ಬುಧವಾರ ಬೆಳಗಿನ ಜಾವದವರೆಗೂ ಹೊಸ್ಕೊಂಡಿದ್ದು. ಇಲ್ಲಿ ಈ ಥರ ಎಲ್ಲ ಉತ್ಸವ ಆದಮೇಲೆ ಮನೆಗೆ ಹೋಗಿ ಮನೇಲೆ ಹಳಸಿನಕಾಯಿ ಸಾಂಬಾರು ಮಾಡಿರ್ತಾರೆ, ಅದರಲ್ಲಿ ಊಟ ಮಾಡ್ತಾರೆ. ಬಾಯಿಗೆ ಬೀಗ ಹಾಕ್ಸೋರು ಇವಾಗಲೂ ಕೂಡ ಊಟ ಮಾಡಲ್ಲ, ಅವರು ಮತ್ತೆ ಬಾಯಿ ಬೀಗ ಹಾಕಿಸ್ಕೊಂಡ್ಮೇಲೆ ಬುಧವಾರ ಊಟ ಮಾಡೋದು. ಅದ್ರ ಬಗ್ಗೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲ ಮುಗಿದು ಅವ್ರ ಮನೆಗೆ ಪಾನಕ ತಗೊಂಡೋಗೋಷ್ಟರಲ್ಲಿ 4:45 ಆಗಿರುತ್ತೆ ಬೆಳಗಿನ ಜಾವ. ಇವಾಗ ನೋಡಿ ಇದು ಲಾಸ್ಟ್ನೇ ರೌಂಡು, ಅಂದರೆ ಕೊನೆಯ ರೌಂಡು ಹೋಗ್ತಾ ಇರೋದು. ಅಮ್ಮ ಅವರು ಇವ್ರ ಜೊತೆಗೆ ಪಾನ್ ದರ್ಬೆಯವರು ಕೂಡ ಹೋಗ್ತಾ ಇದ್ದಾರೆ. ಪಾನ್ ದರ್ಬೆಯವರು ಬಾಯಿಗೆ ಬಟ್ಟೆ ಕಟ್ಟಿರ್ತಾರೆ, ಐನೋರು ಅಷ್ಟೇ ಕಟ್ಟಿರ್ತಾರೆ. ದೇವಿಗೆ ಪೂಜೆ ಮಾಡೋರು ಬಾಯಿಗೆ ಬಟ್ಟೆ ಕಟ್ಕೊಂಡೇ ಇವರು ದೇವ್ರ ಸುತ್ತ ಬಂದು ಆಮೇಲೆ ಮತ್ತೆ ಕಮ್ಮದ ಹತ್ರ ಇಟ್ಟು ಪೂಜೆ ಎಲ್ಲ ಆದಮೇಲೆ ಮನೆಗೆ ತಗೊಂಡೋಗೋವರೆಗೂ ಬಾಯಿಗೆ ಬಟ್ಟೆ ಕಟ್ಕೊಂಡೇ ತಗೊಂಡೋಗ್ತಾರೆ. ದೇವಿಗೆ ಯಾವುದರಿಂದ ಅಭಿಷೇಕ ಮಾಡ್ತಾರಪ್ಪ ಅಂದರೆ, ನೀವೆಲ್ಲ ಸೋಪಾನೆ ಪದ ಆಬಿಯಸ್ಲಿ ಕೇಳೇ ಇರ್ತೀರಾ, ಹೇಳ್ಬೇಕಾದ್ರೆ ದೇವರು ಉತ್ಸವ ಆಗಬೇಕಾದ್ರೆ ಎಳನೀರ ಸ್ನಾನ ಕಾಣೆ ಎಣ್ಣೆ ಮಜ್ಜಾನ ಕಾಣೆ ಅಂತ ಎಳನೀರಲ್ಲಿ ಸ್ನಾನ ಮಾಡಿಸ್ತಾರೆ. ಫಸ್ಟಿಗೆ ಎಣ್ಣೆಲಿ ಅದನ್ನು ದೇವರಿಗೆಲ್ಲ ಹಚ್ಚಿ ಅದಾದಮೇಲೆ ಎಳನೀರಲ್ಲಿ ಸ್ನಾನ ಮಾಡಿಸ್ತಾರೆ. ದೇವಿ ಮಾತ್ರ ಅಷ್ಟೇ ಅಲ್ಲ, ಹಬ್ಬ ಮುಗಿಯೋವರೆಗೂ ಅಚಲಮ್ಮಂಗೆ ಪೂಜೆ ಮಾಡೋ ಐನೋರು ಇರ್ತಾರಲ್ಲ, ಅವರು ಕಡೆಯಕ್ಕೆ ಎಳನೀರು ಹಾಕೊಂಡೇ ಸ್ನಾನ ಮಾಡ್ತಾರೆ. ಇವಾಗ ಪಟಾಕಿ ಎಲ್ಲ ಹೊಡಿತಿದ್ದಾರೆ, ಮಂಗಳವಾರ ಮಾತ್ರ ಪಟಾಕಿ ಹೊಡಿತಾರೆ, ಬುಧವಾರ ಯಾವುದೇ ರೀತಿ ಪಟಾಕಿ ಹೊಡೆಯೋದಿಲ್ಲ. ದೇವ್ರದ್ದು ಇಲ್ಲಿ ಉತ್ಸವ ಎಲ್ಲ ಆದಮೇಲೆ ಪೂಜೆ ಮಾಡ್ತಾ ಇದ್ದಾರೆ ಪಾನಕ ದೇವರು ಮನೆಗೆ ತಗೊಂಡು ಹೋಗೋದಕ್ಕೆ. ಮಳೆ ಬರ್ತಾ ಇತ್ತು, ಚಟ್ನಮ್ಮ ಅವರು ಬಂದಿದ್ದು ಲೇಟ್ ಆಯಿತು, ಅಂದರೆ ವಿಗ್ರಹದ ಮೇಲೆ ಮಳೆ ಅನ್ನಿ ಬೀಳಬಾರ್ದು ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರ ಅವರು ಮಳೆ ಎಲ್ಲ ನಿಂತ ಮೇಲೆ ಬಂದಿದ್ದು. ಈ ಪಾನ್ ದರ್ಬೆಯವರು ಕೋಳಿಗೆ ಹೋಗೋಕೆ ಮುಂಚೆನೇ ಮನೆಗೆ ತೊಗೊಂಡು ಹೋಗ್ಬೇಕಂತೆ. ಕೋಳಿಗೆ ಹೋಗಿದ ಮೇಲೆ ಅವರು ಅಕಸ್ಮಾತ್ ಆಗಿ ಲೇಟ್ ಆದರೆ ಉತ್ಸವ ಆಗೋದಿಲ್ಲ, ಮತ್ತೆ ಹಸ್ಕೊಂಡಿರ್ಬೇಕಾಗುತ್ತೆ ಅಂತ ಹೇಳ್ತಿದ್ರು. ಈ ಥರ ವಾರ ಮಾಡೋರು ಮತ್ತೆ ಮರ್ಪೂಜೆ ಅಂತ ಮಾಡ್ತಾರೆ, ಹಬ್ಬ ಆದಮೇಲೆ 1 ವಾರಕ್ಕೆ ಅಂತ ಹೇಳಿದ್ನಲ್ಲ, ಅಲ್ಲಿವರೆಗೂ ಸೋಮವಾರ ಹಸ್ಕೊಂಡಿದ್ದು ವಾರ ಮಾಡಬೇಕಾಗುತ್ತೆ. ಇವಾಗ ನೋಡಿ ಇದೆಲ್ಲ ಆದಮೇಲೆ ಪಾನ್ ದರ್ಬೆಯವರು ಮನೆಗೆ ಪಾನಕನ ತಗೊಂಡು ಹೋಗ್ತಾ ಇದ್ದಾರೆ ಒಬ್ಬೊಬ್ಬರೇ. ಪಾನಕ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಕುಡಿಯೋದಕ್ಕೆ. ಯಾರ್ಯಾರ ಮನೇಲಿ ಪಾನಕ ಮಾಡಿರೋದಿಲ್ಲ ಅವ್ರ ಮನೆಗೆಲ್ಲ ಹಂಚುತ್ತಾರೆ ಇದನ್ನು ಪಾನಕ ಮಾಡಿರೋರು. ನೋಡಿ ಎಲ್ಲರೂ ತಗೊಂಡು ಹೋಗ್ತಾ ಇದ್ದಾರೆ.
ಇವತ್ತು ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ದೇವರಿಗೆ ನಮಸ್ಕರಿಸ್ತಾ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಹಾಗೆ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಎರಡನೇ ದಿನದ ಜಾತ್ರೆಯಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಆಂಜನೇಯ.